ಕರ್ನಾಟಕ ಟಿವಿಗೆ ಸ್ವಾಗತ. ಕರ್ಪೂರ ಅಂದ್ರೆ ಬರೀ ಪೂಜೆಗೆ ಧೂಪ ದೀಪ ಹಚ್ಚೋಕೆ ಬಳಸುವ ಸಾಮಗ್ರಿ ಅಂತ ನಾವು ತಿಳಿದಿದ್ದೇವೆ. ಆದರೆ ಕರ್ಪೂರದಿಂದ ಆರೋಗ್ಯ ಕೂಡ ವೃದ್ಧಿಸಬಹುದು. ಅದು ಹೇಗೆ ಅನ್ನೋ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹೊಟ್ಟೆ ನೋವಿನ ಸಮಸ್ಯೆ ಇದ್ದವರು ಒಂದು ಗ್ಲಾಸ್ ನೀರಿಗೆ ಒಂದು ಚಮಚ ಅಜ್ವಾಯಿನ ಅಂದರೆ ಓಮವನ್ನು ಹಾಕಿ ಚೆನ್ನಾಗಿ ಕುದಿಸಿ, ನಂತರ ಇದರಲ್ಲಿ ಕೊಂಚ ಕರ್ಪೂರದ ಪುಡಿ ಹಾಕಿ ಸೇವಿಸಿದರೆ ಹೊಟ್ಟೆ ನೋವಿನ ಸಮಸ್ಯೆಯಿಂದ ಮುಕ್ತಿ ಪಡೆಯಬಹುದು. ಕೀಲು ನೋವು ಇದ್ದಲ್ಲಿ ಕರ್ಪೂರದ ಎಣ್ಣೆಯಿಂದ ಮಸಾಜ್ ಮಾಡಿದರೆ ಕೀಲು ನೋವು ಮಾಯವಾಗುತ್ತದೆ. ಪದೇ ಪದೇ ತ್ವಚೆಯ ಮೇಲೆ ತುರಿಕೆ ಹುಳುಕಡ್ಡಿಯಾಗಿದ್ದಲ್ಲಿ ಒಂದು ಸ್ಪೂನ್ ತೆಂಗಿನ ಎಣ್ಣೆಗೆ ಕೊಂಚ ಕರ್ಪೂರದ ಪುಡಿ ಹಾಕಿ ಬಿಸಿ ಮಾಡಿ ಆರಿಸಿ ತುರಿಕೆಯಾದ ಜಾಗದಲ್ಲಿ ಮಸಾಜ್ ಮಾಡಿ. ಇದರಿಂದ ತುರಿಕೆ ಕಡಿಮೆಯಾಗುತ್ತದೆ. ಕೂದಲು ಉದುರುತ್ತಿದ್ದರೆ, ಡ್ಯಾಂಡ್ರಫ್ ಸಮಸ್ಯೆ ಇದ್ದರೆ ತೆಂಗಿನ ಎಣ್ಣೆಗೆ ಕರ್ಪೂರ ಹಾಕಿ ಬಿಸಿ ಮಾಡಿ ಆರಿಸಿ ಆ ಎಣ್ಣೆಯಿಂದ ತಲೆಗೆ ಮಸಾಜ್ ಮಾಡಿ, ತಲೆ ಸ್ನಾನ ಮಾಡಿ. ಇದರಿಂದ ಕೂದಲ ಬುಡ ಗಟ್ಟಿಗೊಳ್ಳುತ್ತದೆ. ಅಲ್ಲದೆ ಡ್ಯಾಂಡ್ರಫ್ ಸಮಸ್ಯೆ ಕೂಡ ಕಡಿಮೆಯಾಗುತ್ತದೆ. ತಲೆಗಳನ್ನು ತೆಗೆದು ಹಾಕುವುದರಲ್ಲಿ ಕರ್ಪೂರ ಪ್ರಮುಖ ಪಾತ್ರ ವಹಿಸುತ್ತದೆ. ನಿಮ್ಮ ಮುಖದ ಮೇಲೆ ಮಡುವೆ ಕಲೆ ಅಥವಾ ಕೈಕಾಲುಗಳ ಮೇಲೆ ಸುಟ್ಟ ಗಾಯಗಳಾಗಿದ್ದರೆ ತೆಂಗಿನ ಎಣ್ಣೆಯಲ್ಲಿ ಕರ್ಪೂರ ಹಾಕಿ ಬಿಸಿ ಮಾಡಿ ಇಟ್ಟುಕೊಂಡಿರಿ. ಪ್ರತಿದಿನ ಗಾಯವಾದ ಅಥವಾ ಕಲೆ ಇರುವ ಜಾಗದಲ್ಲಿ ಆ ಎಣ್ಣೆಯನ್ನು ಹಚ್ಚಿದರೆ ಕಲೆ ಹೋಗುತ್ತದೆ. ಇನ್ನು ಹಿಮ್ಮಡಿ ಒಡೆದಿದ್ದರೆ ಉಗುರು ಬೆಚ್ಚಿನ ನೀರಿಗೆ ಕರ್ಪೂರ ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಆ ನೀರಿನಲ್ಲಿ ಕಾಲನ್ನು ಹಾಕಿ 15 ನಿಮಿಷ ಕುಳಿತುಕೊಳ್ಳಿ. ನಂತರ ಅದನ್ನು ನೀಟಾಗಿ ಒರೆಸಿಕೊಂಡು ಅದಕ್ಕೆ ಮಾಯಿಶ್ಚರೈಸಿಂಗ್ ಕ್ರೀಮ್ ಹಚ್ಚಿ. ಹೀಗೆ ವಾರಕ್ಕೊಮ್ಮೆ ಮಾಡಿದರೆ ನಿಮ್ಮ ಹಿಮ್ಮಡಿ ಸುಂದರವಾಗುತ್ತದೆ. ನಿಮಗೆ ಕರ್ಪೂರದ ಸುವಾಸನೆಯಿಂದ ಅಥವಾ ಅದನ್ನು ಸೇವಿಸುವುದರಿಂದ ಅಲರ್ಜಿ ಎಂದಾದಲ್ಲಿ ಈ ಬಗ್ಗೆ ವೈದ್ಯರ ಬಳಿ ವಿಚಾರಿಸಿ ನಂತರ ಬಳಸುವುದು ಉತ್ತಮ. ಇನ್ನು ಇಲ್ಲಿ ಹೇಳಿರುವ ಟಿಪ್ಸ್ಗಳಲ್ಲಿ ಕರ್ಪೂರವನ್ನು ಚಿಟಿಕೆಯಂತೆ ಬಳಸಿ. ಹೆಚ್ಚು ಕರ್ಪೂರ ಬಳಸಿದರೆ ದೇಹದಲ್ಲಿ ಉಷ್ಣತೆ ಪ್ರಮಾಣ ಹೆಚ್ಚಾಗಿ ಆರೋಗ್ಯ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.